ದುನಿಯಾ ವಿಜಯ್ ಅವರು ಲೈಫ್ ಅಲ್ಲಿ ಸಾಕಷ್ಟು ಡೌನ್ಸ್ ನ ಕಂಡವರು ಅಪ್ಸ್ ಗಿಂತ. ಸೊ ಅಂತ ದಿನಗಳಲ್ಲಿ ನಿಮ್ಮ ಬಂಧು ಬಳಗ ಇರ್ಬೋದು, ನಿಮ್ಮ ಆತ್ಮೀಯ ಗೆಳೆಯರ್ ಇರ್ಬೋದು, ನಿಮ್ಮ ಜೊತೆಗಿರೋರ್ ಇರ್ಬೋದು, ನಿಮ್ ಮೇಲೆ ಇಟ್ಟಂತ ವಿಶ್ವಾಸ ಎಷ್ಟು ದೊಡ್ಡದನ್ಸುತ್ತೆ, ಜೊತೆಗೆ ನೀವು ಇವತ್ತು ಏನು ಅವೆಲ್ಲವುಗಳನ್ನ ಮೆಟ್ಟಿ ಎಸ್ ನಾನು ಸಲಗನಂತೆ ನಿಜವಾಗ್ಲು ಇವತ್ತಿಗೂ ಒಂದು ಬಂಡೆಕಲ್ಲಂತೆ ನಿಂತಿದ್ದೀನಿ ಅಂತ ಅನ್ನೋದ್ರ ಬಗ್ಗೆ ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಅನ್ಸುತ್ತೆ ವಿಜಯ್? ಇಲ್ಲ, ನಾನು ಯಾವಾಗ್ಲೂ ಒಂದೇ ಹೇಳ ನಾನೇ ಅಂತಲ್ಲ ಸರ್, ಪ್ರತಿಯೊಬ್ಬರ ಬದುಕಲ್ಲೂ ಡೌನ್ಸ್ ಅಂಡ್ ಅಪ್ಸ್ ಇದ್ದೇ ಇರುತ್ತೆ, ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಪ್ರತಿಯೊಬ್ಬರ ಲೈಫಲ್ಲೂ ಇದ್ದೇ ಇರುತ್ತೆ. ನಾನು ಹೇಳೋದೊಂದೇ, ಯಾವತ್ತು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಯೋಚನೆ ಮಾಡಬೇಡಿ, ಅದು ಒಳ್ಳೇದಲ್ಲ. ಸೂಪರ್. ಆಮೇಲೆ ಸೋತೋಗ್ಬಿಟ್ಟೆ ಅಂತ ನೊಂದ್ಕೊಂಡು ಕುತ್ಕೋಬೇಡಿ, ಅದು ಇನ್ನೂ ಒಳ್ಳೇದಲ್ಲ. ನಿಜ. ಅದಾದ್ಮೇಲೆ ಹೌದು, ನೀವು ಚೆನ್ನಾಗಿದ್ದಾಗ್ಲೇ ನಿಮ್ಮ ಕಾಲಿಗೆ ಕಲ್ಲೊಡಿತಾರೆ, ನೀವು ಹೆಸರು ಮಾಡಿದಾಗ್ಲೇ ನಿಮ್ಗೆ ಕೆಸರಿಸ್. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕೆ ಅಂದ್ರೆ ಅವ್ರಿಗೆ ನಿಮ್ಮನ್ನ ಕಂಡ್ರೆ ಆಗ್ತಾ ಇರಲ್ಲ, ಅವ್ರು ಯಾರು ಅಂದ್ರೆ ನಿಮ್ ಸುತ್ತಾನೆ ಇರ್ತಾರೆ, ಯಾವಾಗ್ಲೂ ನಿಮ್ಮ ಜೊತೆಯಲ್ಲಿರೋರೆ ನಿಮಗೆ ನೋಡೋದಕ್ಕೆ. ನಾನು ನಾಯಿ ಅಷ್ಟೇ ನಿಯತ್ ಗುರು ಅಂತ ಹೇಳ್ತಾ ಇರ್ತಾರೆ, ಆದ್ರೆ ಅವರು ನಾಯಿನೂ ಅಲ್ಲ ಪಾಪ, ನರಿಗಳವರು. ಅರ್ಥ ಆಯ್ತರ? ಸೊ ನೋಡ್ಕೊಳ್ಳಿ, ನಮಗಿರೋ ನಿಯತ್ ಅವ್ರಿಗಿರುತ್ತೆ ಅನ್ಕೊಂಡ್ರೆ ಇರಲ್ಲ. ನರಿಗಳವು, ನರಿಗಳು ನಾಯಿ ರೂಪದಲ್ಲಿ ಬಂದು ಜೊತೆಲೇ ಇರ್ತವೆ, ಜೊತೆಲೇ ಇದ್ದು ಎಲ್ಲಿ ಬೇಕೋ ಅಲ್ಲಿ ಪ್ಲಾನ್ ಮಾಡ್ತಾ ಇರ್ತವೆ. ಇದು ಎಲ್ಲರ ಬದುಕಲ್ಲೂ ನಡೆಯುತ್ತೆ. ಸೊ ಲೈಫಲ್ಲಿ ಆದಷ್ಟು ಫ್ರೆಂಡ್ಸ್ಗಳನ್ನ ಕಟ್ ಮಾಡಿಬಿಡಿ. ಯಾರೋ ಒಬ್ಬರು ಇಬ್ಬರು ಅಷ್ಟೇ ಸಿಗೋದು, ಅವ್ರು ಯಾರು ಅಂತ ಆದಷ್ಟು ಜಲ್ದಿ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನಿಮ್ಮನ್ನ ಒಡೆದು ಮುಚ್ಚಿಬಿಡ್ತಾರೆ. ಎಕ್ಸಾಕ್ಟ್ಲಿ, ನಾನು ಆಗ್ಲೇ ಹೇಳ್ತಿದ್ದೆ ಆಯ್ಕೆ ತುಂಬಾ ಇಂಪಾರ್ಟೆಂಟ್. ಹೌದೌದು, ನಿಮ್ಮನ್ನ ಒಡೆದು ಮುಚ್ಚೇ ಬಿಡ್ತಾರೆ ಅವ್ರು, ಯಾಕಂದ್ರೆ ನಿಮ್ಮ ಏಳಿಗೆಯನ್ನು ಸಹಿಸೋದೇ ಇಲ್ಲ ಅವರು. ಅದು ಯಾವುದೇ ಕ್ಷೇತ್ರ ಆಗ್ಬಿಡ್ಬೋದು, ಅದೇನು ನಿಮ್ಮ ಕಾಲೇಜ್ ಡೇಸಿಂದ ಹಿಡಿದು ಸ್ಕೂಲಿಂದ ಹಿಡಿದು ನಿಮ್ಮ ನೀವು ಕೆಲಸ ಮಾಡೋ ಜಾಗದಲ್ಲಿ ಆಗ್ಬೋದು, ಕೆಲಸ ಮಾಡಿದ್ರೆ ಮನೇಲಿರೋರೇ ಆಗ್ಬೋದು. ಆದಷ್ಟು ಶಾರ್ಟ್ ಮಾಡ್ಕೊಳ್ಳಿ ಬದುಕನ, ಫೋಕಸ್ ಜಾಸ್ತಿ ಆಗುತ್ತೆ. ಆ ಫೋಕಸ್ ಜಾಸ್ತಿ ಆಯಿತು ಅಂದರೆ ದೇವ್ರದ್ದೊಂದು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ, ತಾಯಿ ತಂದೆನ ಪೂಜೆ ಮಾಡಿ, ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಗೆ ಸಕ್ಸಸ್ ಆಗ್ತಾ ಇರುತ್ತೆ, ಎಲ್ಲ ಸಕ್ಸಸ್ ಆಗುತ್ತೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.